ಕನ್ನಡಪ್ರಭದಲ್ಲಿ ಅವೆಲ್ಲ ಸ್ಟೋರೀಸ್ ಇದೆ ನೋಡಬಹುದು. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ ನಲ್ಲಿ ಇರುವಂತಹ ಸುದ್ದಿ, ಸರ್ಕಾರಿ ಶಾಲೆ ಇಲ್ಲದಡೆ ಮಾತ್ರ RTE ಸೀಟು, ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ 25% ಸೀಟು ನಿಯಮ ರದ್ದುಗೊಳಿಸಿ ತಿದ್ದುಪಡಿಗೆ ಸಂಪುಟ ಅನುಮೋದನೆ ಕೊಟ್ಟಿದೆ. ಖಾಸಗಿ ಶಾಲೆಗಳು ಇದರಿಂದ ಲಾಭ ಆಗುತ್ತೆ, ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂತಹ ವಿನೂತನವಾದಂತಹ ನೀತಿಯನ್ನು ಕೂಡ ಜಾರಿಗೊಳಿಸಲಿಕ್ಕೆ ಮುಂದಾಗಿರುವಂಥದ್ದು. ಈ ವರ್ಷದಿಂದಲೇ ಈ ಸೌಲಭ್ಯ ಜಾರಿಯಾಗುತ್ತೆ. ಇದರಿಂದಾಗಿ 3.17 ಲಕ್ಷ ಹುಡುಗಿಯರಿಗೆ, ಅಂದರೆ 3,17,000 ಹುಡುಗಿಯರಿಗೆ ಲಾಭ ಆಗಲಿದೆ ಅಂತನ್ನುವಂಥದ್ದು. ಇದೇ ರೀತಿಯಲ್ಲಿ RTE ಸೀಟು ತಿದ್ದುಪಡಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿ. ತಪ್ಪದೆ ಓದಿ. ಎಸ್, ಇನ್ನು ಮೊದಲ ಪುಟದಲ್ಲೇ ಮತ್ತೊಂದು ಸ್ಟೋರಿ ಅಂತ ಹೇಳಿದ್ರೆ, ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಗಿದೆ. December 22 ಸಮನ್ವಯ ಮುಹೂರ್ತ ಫಿಕ್ಸ್ ಆಗಿದೆ. ಅಂದ್ರೆ ಸಮಾಧಾನಗೊಳ್ಳಿ, ಬೆಳಗಾವಿ ಅಧಿವೇಶನ ಮುಗಿಸ್ಬಿಡೋಣ, ಆಮೇಲೆ ನೀವೇನೇನು ಕೇಳ್ತಾ ಇದ್ದೀರಾ, ಖಾತೆಗಳು ಕೊಡ್ತೀವಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನನೂ ಕೊಡ್ತೀವಿ ಅಂತ ಈಗ ಎಲ್ಲರನ್ನ ಸಮಾಧಾನ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ನಡೆಯಿತು ನಿನ್ನೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತಹ ವರದಿ ಮೊದಲನೇ ಪುಟದಲ್ಲೇ ಇದೆ. ಮಿಸ್ ಮಾಡ್ಕೊಳ್ತೇವೆ. ಎಸ್, ಹಾಗೆ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಅಂತಂದ್ರೆ, ರಾಜ್ಯದಲ್ಲಿ ಕೃಷಿ ಜಮೀನು ಪರಿವರ್ತನೆ ಇನ್ನು ಸಲೀಸಾಗಲಿದೆ. ಅರ್ಜಿ ಸಲ್ಲಿಸಿ 1 ತಿಂಗಳ ಒಳಗಾಗಿ ಸರ್ಕಾರ ಅಭಿಪ್ರಾಯವನ್ನು ಕೊಡಬೇಕು. ಸರ್ಕಾರ ಪ್ರತಿಕ್ರಿಯೆ ಕೊಡದಿದ್ರೆ ಅನುಮತಿ ದೊರೆತಿದೆ ಅಂತಲೇ ಅರ್ಥ ಅಂತ ಹೇಳಲಾಗಿದೆ. ಹಾಗಿದ್ರೆ ಏನಾಗ್ಬೋದು, ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡುವಂಥದ್ದು, ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡುವಂಥದ್ದು ಸಲೀಸಾಗಲಿದೆಯಂತೆ. ಯಾಕೆ ಹೀಗೆ ಮಾಡಲಿಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಕೂಡ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆಯಾಗ್ತಾ ಇದೆ, ಹೀಗಾಗಿ ಭೂ ಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೆ ಸ್ಥಳಾವಕಾಶ ಕೊಡುವಂಥದ್ದು ಬಹಳ ದೊಡ್ಡ ಸವಾಲಾಗ್ತಾ ಇದೆ. ಹೀಗಾಗಿ ಇದನ್ನು ಸಡಿಲಗೊಳಿಸುವಂಥದ್ದಕ್ಕೆ ಒಪ್ಪಿಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಏನಾಗುತ್ತೆ ನೋಡೋಣ. ಇದರ ಬಗ್ಗೆ ಡೀಟೇಲ್ಸ್ ಇದೆ ಮೊದಲನೇ ಪುಟ 10ನೇ ಪುಟದಲ್ಲಿ. ತಪ್ಪಿವರಿ ವಿಚಾರ ವಿಸ್ತಾರದಲ್ಲಿ ಇಂಟ್ರೆಸ್ಟಿಂಗ್ ಸುದ್ದಿ ಇರುವಂತಹದ್ದು, ಅಂಬೇಡ್ಕರ್ ಅನ್ನೋ ಮಹಾನದಿ ಹುಟ್ಟದೇ ಇದ್ದಿದ್ರೆ, ಇವತ್ತು ಅಂಬೇಡ್ಕರ್ ಮಹಾ ಪರಿನಿರ್ವಾಣದ ದಿನ ಆಗಿರೋದ್ರಿಂದ ಅಂಬೇಡ್ಕರ್ ಅನ್ನುವಂತಹ ಕ್ರಾಂತಿ ಪುರುಷ ಭಾರತದಲ್ಲಿ ಹುಟ್ಟದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದರ ಬಹಳ ಕುತೂಹಲಕಾರಿ ವರದಿ ಇದೆ. ಅದರಲ್ಲಿ ಪ್ರಮುಖವಾಗಿ ಹೇಳಿರುವಂತಹದ್ದು, ಭಾರತದಲ್ಲಿ ಅಂಬೇಡ್ಕರ್ ಅನ್ನೋ ಕ್ರಾಂತಿ ಪುರುಷ ಜನಿಸದೇ ಇದ್ದಿದ್ರೆ ದೇಶದ ಅರ್ಧ ಭಾಗದಂತಿರುವ ಉತ್ತರ ಪ್ರದೇಶದ ಕಾಂಶಿರಾಮ್ ಅವರಂತಹ ದಲಿತ ನಾಯಕನ ಹಿಡಿತಕ್ಕೆ ಸಿಗ್ತಾ ಇರಲಿಲ್ಲ, ಹಾಗೆ ಮಾಯಾವತಿಯಂತಹ ದಲಿತ ಮಹಿಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂತಹದ್ದು. ಆ ಸಂದರ್ಭದಲ್ಲಿ ಅಸಮಾನತೆಯ ವಿರುದ್ಧ ಅಂಬೇಡ್ಕರ್ ಯಾವ ರೀತಿ ಒಂದು ಹೋರಾಟವನ್ನು ಮಾಡ್ತಾರೆ, ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆದಂತಹ ವರದಿ ಇದೆ. ಓದಿ. ಎಸ್, ಹಾಗಿದ್ರೆ ಉಸಿರಿಗೆ ನಿಜಕ್ಕೂ ಕೂಡ ಬೆಲೆ ಇದೆಯಾ ಅಂತ ಅನ್ನೋದಿತ್ತು ಅಂದರೆ ಅದಕ್ಕೂ ಕೂಡ ಬೆಲೆ ಕೊಡಬೇಕಾಗುತ್ತಂತ. ಅಂಥದ್ದೊಂದು ದಿನ ಬಂದುಬಿಟ್ಟಿದೆ. ಯಾಕಂದರೆ 1 ನಿಮಿಷ ಶುದ್ಧ ಗಾಳಿ ಉಸಿರಾಡಲಿಕ್ಕೆ 3,000 ರೂಪಾಯಿ ಕೊಡಬೇಕಂತೆ. ಅಂದರೆ ಅಂತಹದೊಂದು ದಂಧೆ ಈಗ ಶುರುವಾಗಿದೆ, ಕ್ಲೀನ್ ಏರ್ ಕ್ಯಾಂಪೇನ್ ಅನ್ನುವಂತಹ ಹಣ ಮಾಡುವ ದಂಧೆ. 7-8 ಲೀಟರ್ ವಯಸ್ಕನೊಬ್ಬರಿಗೆ 1 ನಿಮಿಷಕ್ಕೆ ಉಸಿರಾಡಲು ಬೇಕಾಗುವಂತಹ ಗಾಳಿ, 11,000 ಲೀಟರ್ ವಯಸ್ಕೊಬ್ಬರಿಗೆ 1 ದಿನಕ್ಕೆ ಉಸಿರಾಡಲು ಬೇಕಾಗುವಂತಹ ಗಾಳಿ. ಇದು ಚೀನಾದಲ್ಲಿ ಪ್ರಾರಂಭ ಆಯಿತು ಆ ಕ್ಯಾಂಪೇನ್, ತಮಗೆ ನೆನಪಿರಬಹುದು. ಈಗ ನಮ್ಮ ದೇಶಕ್ಕೂ ಕೂಡ ಅದು ಆಕರ್ಷಿಸಿಕೊಂಡಿದೆ. ದೆಹಲಿ ಸೇರಿದಂತೆ ಹಲವೆಡೆ ವಾಯುಮಾಲಿನ್ಯದ ಮಿತಿ ಜೋರಾಗಿರೋದ್ರಿಂದ ಅಂಥದ್ದೊಂದು ಕ್ಯಾಂಪೇನ್ ಜೋರಾಗಿದೆಯಂತೆ. 3 ಲೀಟರ್ ಗಾಳಿಗೆ 1,500 ರೂಪಾಯಿ, ಅಂತಹ ದಿನಗಳು ನಮಗೆ ಬರದೇ ಇರಲಿ, ಯಾಕಂದರೆ ಗಾಳಿಗೂ ದುಡ್ಡು ಕೊಡಬೇಕಾದಂತಹ ಸ್ಥಿತಿ. ಜೊತೆಗೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥವ್ರ ಸಂಖ್ಯೆ ಬಹಳಷ್ಟು ಇರುತ್ತೆ. ಅದಂತಹ ಅದೊಂದು ದಂಧೆ ಈಗ ಶುರುವಾಗಿರುವಂಥದ್ದು ಡೀಟೇಲ್ ಆಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಚಾರ ವಿಸ್ತಾರ ಪುಟದಲ್ಲಿ. ತಪ್ಪದೆ ಓದಿ. ಎಸ್, ಅಂತಹ ಪರಿಸ್ಥಿತಿ ತರಬಾರದು ಅಂದರೆ ಗಿಡಗಳನ್ನು ಬೆಳೆಸಬೇಕು, ಮರಗಳಾಗಿ ಮಾಡಬೇಕು, ಪರಿಸರವನ್ನು ಉಳಿಸಬೇಕಾಗತ್ತೆ. ಅದ್ರ ಬಗ್ಗೆ ವರದಿಯನ್ನು ನೀವು ಓದಬಹುದು. ಇದರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ, ಅವೆಲ್ಲವನ್ನು ಮಿಸ್ ಮಾಡದೆ ಓದಿ.